ಮದುವೆ ಸಮಾರಂಭಗಳಿಗೆ ಸೀರೆಗಳ ಶಾಪಿಂಗ್ ಜೊತೆ ಅದಕ್ಕೆ ಮ್ಯಾಚ್ ಆಗೋ ಆಭರಣಗಳ ಶಾಪಿಂಗ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ನನ್ನ ತಂಗಿ ಮದುವೆಗೆ ನಾವು ಶಾಪ್ ಮಾಡಿದಂತ ಜ್ಯುವೆಲರಿ ಶಾಪಿಂಗ್ ಹಾಲ್ ಇದಾಗಿದೆ. ವೆಲ್ಕಮ್ ಟು ರುದ್ರಪ್ರಿಯ ಕನ್ನಡ ಲಾಗ್. ನಾನು ಪ್ರಿಯಾ. ಅಂದಾಗೆ ಇದು ಮೊದಲನೇ ಜ್ಯುವೆಲರಿ. ಇದು ಮದುವೆ ಹಿಂದಿನ ದಿನ ಇಳೆ ಶಾಸ್ತ್ರ ಅಂತ ಮಾಡ್ತಾರೆ, ಅಂದರೆ ಎಂಗೇಜ್ಮೆಂಟ್ ಥರ. ಸೊ ಅದಕ್ಕೆ ಅಂತ ಹೇಳಿಬಿಟ್ಟು ಗ್ರೀನ್ ಸ್ಯಾರಿ ಉಡ್ತಾ ಇದ್ದು, ಅದಕ್ಕೆ ರೆಡ್ ಕಲರ್ ಲೆಹಂಗ ನಾವೇ ಹೊಲಿಸಿದ್ದು, ಸ್ಟಿಚ್ ಮಾಡಿದ್ದು, ಅದಕ್ಕೆ ಮ್ಯಾಚ್ ಆಗಲಿ ಅಂತ ಹೇಳಿಬಿಟ್ಟು ಆ ಜ್ಯುವೆಲರಿ ಸೆಟ್ ತೊಗೊಂಡಿದ್ವಿ. ಹಾಗೆ ಉಂಗುರ ಎಕ್ಸ್ಚೇಂಜಿಗೆ ಚೆನ್ನಾಗಿ ಕಾಣುತ್ತೆ ಫೋಟೋಗೆಲ್ಲ ಅಂತ ಹೇಳಿಬಿಟ್ಟು ಈ ಕೈಗೆ ಇದು ಹಾಕಲಿಕ್ಕೆ ಬ್ಯಾಸ್ಲೆಟ್ನ ಮೀಶೋದಲ್ಲಿ ನಾವು ಶಾಪ್ ಮಾಡಿದ್ದು. ಇದಕ್ಕೆ 250 ಆಯಿತು. ಸ್ಟೋನ್ ವೈಸ್ ಕುಂದನ್ ತುಂಬ ಚೆನ್ನಾಗಿ ಬಂದಿದೆ ಮೀಶೋದಲ್ಲಿ. ಗ್ರೀನ್ ಕಲರ್ ಸ್ಯಾರಿಗೆ ಮ್ಯಾಚ್ ಆಗಲಿ ಅಂತ ಹೇಳಿ ಗ್ರೀನ್ ಸ್ಟೋನ್ ಇರೋದೇ ನಾವು ಬ್ಯಾಸ್ಲೆಟ್ನ ಸೆಲೆಕ್ಟ್ ಮಾಡಿದ್ವಿ. ಅಂದಾಗೆ ಮದುವೆಗೆಲ್ಲ ನಾವು ಬಾಡಿಗೆ ಸೆಟ್ಟೇ ತೊಗೊಳೋಣ ಅಂಥೇಳಿ ಐಡಿಯಾ ಮಾಡಿದ್ವಿ. ಬಟ್ ಲಾಕ್ಡೌನು ಇತ್ತು, ಹಾಗೆ ಬಾಡಿಗೆ ಸೆಟ್ ಕೇಳಿದರೆ 4-5 ಸಾವಿರ ಎಲ್ಲ ಹೇಳ್ತಾಯಿದ್ರು. ಹಾಗೆ ಅದು ಆ ಟೈಮಲ್ಲಿ ಬೇರೆ ಅವರು ಯಾವ ರೇಟ್ ಹೇಳ್ತಾರೆ ಅದನ್ನೇ ಕೊಟ್ಟು ತೊಗೊಬೇಕಾಯಿತು. ಅದೇ ರೇಟಿಗೆ ನಾವೇ ಸ್ವಂತ ಕೊಳ್ಬೋದಲ್ಲ ಅಂಥೇಳಿ ನಾವೇ ಶಾಪ್ ಮಾಡಿದ್ವಿ. ಅಂದಾಗೆ ಈ ಒಂದು ಸೆಟ್ನ ನಾವು ನಮ್ಮೂರಲ್ಲೇ ತೆಗ್ದದ್ದು. ಇದಕ್ಕೆ 1500 ಹೇಳಿದರು, ನಾವು 1000ಗೆ ಈ ಸೆಟ್ ತೆಗ್ದಿದ್ದು. ಯಾಕಂದರೆ ಇದು ಗೌನ್ಗೆ ಮತ್ತು ಹಾಗೆ ಅವಳು ಉಡೋವಂಥ ಸ್ಯಾರಿ ಕೂಡ ಮ್ಯಾಚ್ ಆಗ್ತಾ ಇತ್ತು. ಅದಕ್ಕೆ ಸೂಟ್ ಆಗೋ ಥರ ಈ ಒಂದು ಬ್ಯಾಸ್ಲೆಟ್ ತೊಗೊಂಡಿದ್ವಿ. ತುಂಬ ಚೆನ್ನಾಗಿ ಲುಕ್ ಕೊಡ್ತಾ ಇತ್ತು ಅದು. ಅಂದಾಗೆ ಇದು ಕೂಡ ನಮ್ಮೂರಲ್ಲೇ ತೆಗ್ದದ್ದು, 200 ಆಯ್ತು ಅಷ್ಟೇ. ಇದು ಗೌನ್ ಹಾಕಿದ್ರು, ಅಂದರೆ ಎಂಗೇಜ್ಮೆಂಟಿಗಿಂತ ಮುಂಚೆ ಒಂದು ಗೌನ್ ಹಾಕಿದ್ಲು. ಸೊ ಅದಕ್ಕೆ ಮ್ಯಾಚ್ ಆಗಲಿ ಅಂತ ಹೇಳಿಬಿಟ್ಟು ಈ ಜ್ಯುವೆಲರಿ ತೆಗ್ದಿದ್ವಿ. ಇದು ಫುಲ್ ಸ್ಟೋನ್ದೇ. ನಾವು ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ವಿ, ಬಟ್ ಅವಾಗ ಲಾಕ್ಡೌನ್ ಎಲ್ಲ ಇದ್ದಿದ್ದಕ್ಕೆ ನಮಗೆ ಆರ್ಡ್ರ್ ಕ್ಯಾನ್ಸಲ್ ಆಯಿತು, ಬರೋದು ಕೂಡ ಲೇಟ್ ಆಯಿತು. ಹಾಗಾಗಿ ನಮ್ಮೂರಲ್ಲೇ ತೆಗ್ದ್ವಿ, ಒಳ್ಳೆ ಜ್ಯುವೆಲರಿನೇ ಸಿಕ್ತು ನಮಗೆ. ಸೊ ಜಸ್ಟ್ 200 ಅಷ್ಟೇ. ಅಂದಾಗೆ ಇದು ಮತ್ತೊಂದು ಲಕ್ಷ್ಮೀ ಡಾಲರ್ ಇರುವಂಥದ್ದು. ನಾವು ಹೆಚ್ಚಾಗಿ ಯಾಕೆ ಶಾಪ್ ಮಾಡಿದ್ವಿ ಅಂದರೆ, ನಾವೀಗ ಬಾಡಿಗೆಗೆ ಅಂತ ಕೇಳಲಿಕ್ಕೆ ಹೊರಟಾಗ ನಮಗೆ ಬೇಕಾಗಿರುವಂಥ ಜ್ಯುವೆಲರಿ ಸಿಗಲಿಲ್ಲ. ಬಟ್ ಸಿಕ್ಕಾಗ ಅದಕ್ಕೆ ಸಿಕ್ಕಾಪಟ್ಟೆ ರೇಟ್ ಹೇಳಿದರು, ಅದಕ್ಕೆ ನಮಗೆ ಅದೇ ರೇಟಿಗೆ ನಾವೇ ಒಂದು ಸ್ವಂತ ಜ್ಯುವೆಲರಿ ತೊಗೊಂಡ್ಬಿಡ್ಬೋದಲ್ಲ ಅಂತ ಅನ್ನಿಸ್ತು. ಆಮೇಲೆ ಲಾಕ್ಡೌನ್ ಇರೋದಕ್ಕೆ ನಮಗೆ ಆ ಟೈಮಿಗೆ ಕರೆಕ್ಟಾಗಿ ನಮಗೆ ಹೋಗಿ ತರಲಿಕ್ಕಾಗಲ್ಲ, ಅಥವಾ ಅವರಿಗೆ ರಿಟರ್ನ್ ಮಾಡೋಕ್ಕಾಗಲ್ಲ, ಅದಕ್ಕೆ ಮತ್ತೆ ಎಕ್ಸ್ಟ್ರಾ ದುಡ್ಡು ಕೊಡಬೇಕಾಗುತ್ತೆ ಅಂತ ಹೇಳಿಬಿಟ್ಟು ನಾವೇ ಮೀಶೋದಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಆರ್ಡ್ರ್ ಮಾಡಿ ಜ್ಯುವೆಲರಿಗಳನ್ನು ಶಾಪ್ ಮಾಡಿದ್ವಿ. ಕ್ವಾಲಿಟಿ ವೈಸ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಇವೆರಡು ಜ್ಯುವೆಲರಿ ಹಾಗೆ ಇನ್ನೂ ಕೆಲವೊಂದು ಜ್ಯುವೆಲರಿಗಳನ್ನು ನಾವು ಇನ್ಸ್ಟಾದಲ್ಲೇ ಶಾಪ್ ಮಾಡಿದ್ದು. ಕೊನೆಯವರೆಗೂ ಲಾಗ್ ನೋಡಿ ನಾನು ಯಾವ ಒಂದು ವೆಬ್ಸೈಟಿಂದ ನಾನು ಶಾಪ್ ಮಾಡಿದೆ ಅಂತ ಹೇಳಿ ತಿಳಿಸ್ತೀನಿ. ಅಂದಾಗೆ ಇದು ಕೂಡ ಲಕ್ಷ್ಮೀ ಡಾಲರೇ ಇತ್ತು. ಎರಡನ್ನೂ ನಾವು ಮುಹೂರ್ತಕ್ಕೆ ಅಂತ ತೆಗ್ದಿದ್ದು, ಇದನ್ನೇ ಒಂದು ಸೆಟ್ ಥರ ಮಾಡಿದ್ವಿ. ಹಾಗೆ ಇದಕ್ಕೆ ಜುಮ್ಕಿ ಮತ್ತು ಇನ್ನೊಂದಕ್ಕೆ ಓಲೆ ಥರ ಬಂದಿತ್ತು ಪ್ರತಿಯೊಂದಕ್ಕೂ. ಇದೆಲ್ಲ ಸಪ್ರೇಟ್ ಸಪ್ರೇಟಾಗಿ ನಾವು ತೆಗ್ದದ್ದು. ಹಾಗೆ ಇದನ್ನು ಕೂಡ ನಾವು ಸೆಟ್ ಮಾಡಿದ್ದಕ್ಕೋಸ್ಕರ ಎಲ್ಲದೂ ಮುತ್ತಿಂದೆ ಒಂದು ಸ್ವಲ್ಪ ಸೆಟ್ ಇರಲಿ ಅಂತ ಹೇಳಿಬಿಟ್ಟು ಮುಹೂರ್ತಕ್ಕೆ ಈ ಥರದ್ದೊಂದು ಕಿವಿಗೆ ಕೂಡ ಹಿಂದೆ ಹ್ಯಾಂಗ್ ಮಾಡಲಿಕ್ಕೋಸ್ಕರ ಇದನ್ನು ತೊಗೊಂಡ್ವಿ ಜುಮ್ಕಿಗೆ. ಇದೆಲ್ಲ ನಾವು ಬಾಡಿಗೆಗೆ ಅಂತ ಕೇಳಿದಾಗ ಅವ್ರು ಅಷ್ಟೇ ರೇಟ್ ಹೇಳಿದರು. ಆ್ಯಂಡ್ ನಾವೇ ಸ್ವಂತ ಕೊಂಡಿಟ್ಕೊಂಡ್ರೆ ಕೂಡ ಮುಂದೆ ಕೂಡ ಯೂಸ್ ಆಗುತ್ತೆ ಅಂತ ಹೇಳಿ ನಾವು ಶಾಪೇ ಮಾಡೋಕ್ಕೆ ಮುಂದಾದ್ವಿ. ಆಮೇಲೆ ಅವ್ರಿಗೆ ಹೋಗಿ ರಿಟರ್ನ್ ಮಾಡೋದೇ ಒಂದು ದೊಡ್ಡ ತಲೆಬಿಸಿ ಆಗಿತ್ತು ಲಾಕ್ಡೌನ್ ಟೈಮಲ್ಲಿ. ಇದು ಇದಕ್ಕೆ ಬಂದಂಥ ಸೆಟ್ಟು ಜುಮ್ಕಿ. ಇನ್ಸ್ಟಾದಲ್ಲಿ ಸುಮಾರಷ್ಟು ಪೇಜಸ್ಗಳಿದೆ ಈ ಥರ ಜ್ಯುವೆಲರಿ ಬಗ್ಗೆ ಶಾಪ್ ಮಾಡಲಿಕ್ಕೆ. ಸೊ ನೀವು ಅಲ್ಲಿ ಹೋಗಿ ರಿವ್ಯೂಸ್ ಎಲ್ಲ ನೋಡಿ ಸರ್ಚ್ ಮಾಡಿ ಶಾಪ್ ಮಾಡ್ಬೋದು. ಬಟ್ ಇದು ಮಾತ್ರ ಕ್ವಾಲಿಟಿ ವೈಸ್ ಮತ್ತು ಫಿನಿಷಿಂಗ್ ತುಂಬ ಚೆನ್ನಾಗಿದೆ. ನೋಡ್ಬೋದು ಸ್ಟೋನ್ಸ್ ಎಲ್ಲ ಒಂದು ಕೂಡ ಡ್ಯಾಮೇಜಸ್ ಬರಲಿಲ್ಲ. ತುಂಬ ಚೆನ್ನಾಗಿ ನೀಟಾಗಿ ಪ್ಯಾಕ್ ಮಾಡಿ ಕಳಿಸಿದ್ರು. ನಮಗೆ ಕೊಟ್ಟಿರೋ ರೇಟಿಗೆ ಕೂಡ ವರ್ತ್ ಅಂತ ಅನ್ನಿಸ್ತು. ಸೊ ಪ್ರತಿಯೊಂದಕ್ಕೂ ಪ್ರೈಸಸ್ ನನಗೆ ಅಷ್ಟಾಗಿ ನೆನಪಿಲ್ಲ, ಯಾಕಂದರೆ ಒಂದೊಂದು ಸರಿ ನಾವು ಬುಕ್ ಮಾಡಿ ತರಿಸಿದ್ದು ಒಟ್ಟಿಗೆ ಬರಲಿಲ್ಲ. ನಮಗೆ ಲಾಕ್ಡೌನ್ ಇರೋದಕ್ಕೆ ಯೋಚನೆ ಮಾಡಿ ಅವ್ರಿಗೆ ಫೋನ್ ಮಾಡಿಬಿಟ್ಟು ಕಳಿಸ್ಲಿಕ್ಕೆ ಆಗುತ್ತಾ ಅಂತ ಕೇಳ್ಕೊಂಬಿಟ್ಟು ನಾವು ಅವರನ್ನ ಕಾಂಟ್ಯಾಕ್ಟಲ್ಲಿದ್ದು ಅವ್ರು ಕಳಿಸ್ಲಿಕ್ಕೆ ಆಗುವಂಥದ್ದನ್ನು ಮಾತ್ರ ನಾವು ಶಾಪ್ ಮಾಡಿದ್ವಿ. ಸೊ ಈಗ ಇದನ್ನು ನೋಡ್ಬೋದು ಕಿವಿಗೆ ಹಾಕ್ಲಿಕ್ಕೆ ಹ್ಯಾಂಗ್ ತುಂಬ ಚೆನ್ನಾಗಿದೆ. ಇದಕ್ಕೆ ನನಗನ್ಸ್ದಾಗೆ 250 ಏನೋ ಅಷ್ಟೇ ಕೊಟ್ಟಿದ್ದು ನಾವು. ತುಂಬ ಚೆನ್ನಾಗಿದೆ, ವರ್ಕ್ ಮಾತ್ರ ಒಳ್ಳೆ ಫಿನಿಷಿಂಗ್ ಇದೆ, ಗೋಲ್ಡ್ ಜ್ಯುವೆಲರಿ ಮೇಲೆ ಒಡೆಯೋ ಆಗಿದೆ, ತುಂಬ ಚೆನ್ನಾಗಿದೆ. ಅಂದಾಗೆ ಕೆಲವೊಬ್ಬರು ಕೂಡ ನಮ್ಮ ಮದುವೆಯಲ್ಲಿ ಹಾಕಿದ ಈ ಜ್ಯುವೆಲರಿಗಳನ್ನು ಕೇಳಿಬಿಟ್ಟು ನಮಗೆ ಬಾಡಿಗೆ ಕೊಡಿ ಅಂತ ಕೂಡ ಕೇಳಿದ್ದಾರೆ. ಸೊ ಈ ಥರನೂ ನೀವು ಬಾಡಿಗೆಗೆ ಕೊಡ್ಬೋದು ಈ ಥರ ಶಾಪ್ ಎಲ್ಲ ಮಾಡಿಕೊಂಡು.
ಅದಕ್ಕೆ ಮ್ಯಾಚ್ ಆಗಲಿ ಅಂತ ಹೇಳಿಬಿಟ್ಟು ಈ ಥರ ಮುತ್ತಿನ ಬಳೆ ಕೂಡ ನಾವು ಹೊರಗಡೆ ಶಿವಮೊಗ್ಗದಲ್ಲಿ ಶಾಪ್ ಮಾಡಿದ್ವಿ. ಬಟ್ ಅರಿಶಿನ ಎಲ್ಲ ಹತ್ಬಿಟ್ಟು ವೈಟ್ ಹೋಗಿ ಎಲ್ಲೋ ಆಗಿಬಿಟ್ಟಿದೆ. ಇದೆಲ್ಲ ಮುತ್ತಿನ ಸೆಟ್ಟೇ ನಾವು ರೆಡಿ ಮಾಡಿದ್ವಿ ಮುಹೂರ್ತಕ್ಕೆ ಅಂತ ಹೇಳಿ. ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ, ನಾವೀಗ ಬಾಡಿಗೆಗಾದರೂ 2,000-3,000 ಕೊಟ್ಟು ತೊಗೊತೀವಿ, ಅದ್ರ ಬದಲು ಅದೇ ಇನ್ವೆಸ್ಟ್ಮೆಂಟ್ನ ಇಲ್ಲೇ ಮಾಡಿದರೆ ನಮಗೆ ಲೈಫ್ ಲಾಂಗ್ ಬರುತ್ತೆ. ಸೊ ನೋಡಿಬಿಟ್ಟು ಕ್ವಾಲಿಟಿ ನೋಡಿ ತೊಗೊಬೇಕಷ್ಟೇ. ಅಂದಾಗೆ ಈ ಸೆಟ್ನೆಲ್ಲ ನಾ ಮುಹೂರ್ತಕ್ಕೆ ರೆಡಿ ಮಾಡಿದ್ದು ವೈಟ್ ಸ್ಯಾರಿಗೆ. ಇದು ಬೈತಲೆ ಬಟ್ ನೋಡ್ಬೋದು ನೀವು. ಎಲ್ಲದನ್ನು ನಾವು ಮುಹೂರ್ತಕ್ಕೆ ಇದು ಸೆಟ್ ಮಾಡ್ತಾ ಹೋಗಿದ್ದು, ಕಲರ್ ಎಲ್ಲ ಮ್ಯಾಚ್ ಮಾಡ್ತಾ, ಅಂದರೆ ರೆಡ್ ಮತ್ತು ಗ್ರೀನ್ ಸ್ಟೋನ್ ಇರೋವಂಥದ್ದು, ಹಾಗೆ ಮುತ್ತಿನ ಎಳೆಗಳು ಬಂದಿರೋವಂಥದ್ದನ್ನು ನೋಡಿಕೊಂಡೆ ನಾವು ಶಾಪ್ ಮಾಡಿದ್ದು. ಇನ್ಸ್ಟಾ ಪೇಜ್ಗಳಲ್ಲಿ ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದ್ದಾವೆ, ನೀವು ಸರ್ಚ್ ಮಾಡಿದರೆ ನಿಮಗೆ ಪ್ರೈಸ್ ವೈಸ್ ಮತ್ತು ಹಾಗೆ ರೇಟಿಂಗ್ಸ್ ಎಲ್ಲ ನೋಡಿಬಿಟ್ಟು ನೀವು ಆರ್ಡ್ರ್ ಮಾಡ್ಬೋದು. ಪ್ಯಾಕಿಂಗ್ ಕೂಡ ತುಂಬ ಚೆನ್ನಾಗಿ ಮಾಡಿ ಕಳಿಸಿದ್ರು ನಮಗೆ, ಕಳಿಸ್ಬೇಕಾದ್ರೆ. ನಮಗೆ ಬಂದಿದ್ದೆಲ್ಲ ಹೈದರಾಬಾದಿಂದ. ಸೊ ಟೋಟಲಾಗಿ ನಾವು ಈ ಥರ ಸೆಟ್ನ ರೆಡಿ ಮಾಡ್ಕೊಂಡ್ವಿ. ಲಾಂಗ್ ನೆಕ್ಲೆಸ್, ಒಂದು ಕೊರಳತ್ತಿಗೆ ಒಂದು ನೆಕ್ಲೆಸ್, ಹಾಗೆ ಎರಡು ಮುತ್ತಿನ ಬಳೆ, ಹಾಗೆ ಜುಮ್ಕೆ ಮತ್ತು ಅದಕ್ಕೆ ಹ್ಯಾಂಗಿಂಗ್ಸ್ ಮತ್ತು ಬೈತಲೆ ಬಟ್, ಹಾಗೆ ಮೂಗ್ ಬಟ್ಟು. ಇದು ತುಂಬಾ ಹೈಲೈಟಾಗಿ ಕಾಣ್ತಾ ಇತ್ತು ಅವಳು ಫೇಸಿಗೆ, ಮೇಕಪ್ಪಿಗೆ, ಮತ್ತು ಅವಳು ಜುವೆಲರಿ ಹಾಕಿರೋದಕ್ಕೆ, ಹಾಗೆ ಸ್ಯಾರಿ ಮ್ಯಾಚಿಂಗು ತುಂಬಾ ಹೈಲೈಟಾಗಿ ತುಂಬ ಚೆನ್ನಾಗಿ ಒಪ್ಪಿತ್ತು. ಇದು ಇದನ್ನು ನಾವು ಶಿವಮೊಗ್ಗದಲ್ಲೇ ಶಾಪ್ ಮಾಡಿದ್ದು, ಅದಕ್ಕೆ 150 ಅಷ್ಟೇ ಮೂಗ್ನತ್ತಿಗೆ. ಹಾಗೆ ಇದು ಉಂಗುರ ಕೂಡ ಇದಕ್ಕೆ ಮ್ಯಾಚ್ ಆಗೋ ಥರನೇ ಶಿವಮೊಗ್ಗದಲ್ಲೇ ಶಾಪ್ ಮಾಡಿದ್ವಿ ನಾವು. ಇವಕ್ಕೆಲ್ಲ 150-100 ಆ ಥರನೇ ಇದ್ದಿದ್ದು ಉಂಗುರಗಳೆಲ್ಲ. ತುಂಬ ಚೆನ್ನಾಗಿ ಕಾಣುತ್ತೆ ಫೋಟೋಗೆ ಆಗಿರ್ಬೋದು, ಕೈಗಳಿಗೆ ಒಳ್ಳೆ ಲುಕ್ ಕೊಡ್ತಾ ಇತ್ತು ಉಂಗುರಗಳು. ಹಾಗೆ ಈ ಥರ ಒಟ್ಟು ಜ್ಯುವೆಲರಿನ ನಾವು ಮುಹೂರ್ತಕ್ಕೆ ರೆಡಿ ಮಾಡಿದ್ವಿ. ಹಾಗೆ ಇದೊಂದು ಸ್ಯಾರಿ ಪಿನ್, ಈ ಸ್ಯಾರಿ ಪಿನ್ ಕೂಡ ನಾವು ಶಿವಮೊಗ್ಗದಲ್ಲೇ 150-100 ಶಾಪ್ ಮಾಡಿದ್ದು. ಟೋಟಲ್ ಈ ಥರ ಲುಕ್ ಇದೆ. ಅದಾದಮೇಲೆ ಈ ಜ್ಯುವೆಲರಿ ಬಂದುಬಿಟ್ಟು ನಾವು ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದು 150 ಅಷ್ಟೇ. ಮೀಶೋದಲ್ಲಿ ತುಂಬ ಚೀಪ್ ರೇಟಿಗೆ ಒಳ್ಳೆ ರೇಟಲ್ಲೇ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು ಬೈತಲೆ ಬಟ್ಸ್ ಎಲ್ಲ. ಇದು ಪ್ರೀ ವೆಡ್ಡಿಂಗ್ ಶೂಟಿಗೆ ಅಂತ ಶಾಪ್ ಮಾಡಿದ್ದು. ಮೀಶೋದಲ್ಲಿ ತುಂಬಾ ಚೆನ್ನಾಗಿರುತ್ತೆ, ಬಟ್ ನೀವು ರಿವ್ಯೂಸ್ ಎಲ್ಲ ನೋಡಿ ಶಾಪ್ ಮಾಡಿ. ಅಂದಾಗೆ ಇದು ಬಂದುಬಿಟ್ಟು ನನಗೆ ತೆಗೆದಂಥ ಬೈತಲೆ ಬಟ್ಟು. ಇದು ಇನ್ಸ್ಟಾ ಪೇಜಲ್ಲೇ ನಾನು ಶಾಪ್ ಮಾಡಿದ್ದು, ನನಗೊಂದು ನನ್ನ ತಂಗಿಗೊಂದು ಆರ್ಡ್ರ್ ಮಾಡಿದ್ವಿ. ಬಟ್ ನನಗೆ ಮಾತ್ರ ಬಂತು, ತುಂಬ ನೈಸ್ ವರ್ಕ್ ಇದೆ. ಇದು 250, ತುಂಬ ಒಳ್ಳೆ ವರ್ಕ್ ಇದೆ, ತುಂಬ ಚೆನ್ನಾಗಿದೆ ಮಾತ್ರ. ಅಂದಾಗೆ ಇದು ಗ್ರೀನ್ ಸ್ಯಾರಿಗೆ ನನಗೋಸ್ಕರ ನಾನು ತೊಗೊಂಡಂಥ ನೆಕ್ ಪೀಸ್ ಇದು ಮ್ಯಾಚಿಂಗು. ಇದ್ರ ಸ್ಟೋನ್ ಮಾತ್ರ ತುಂಬ ಚೆನ್ನಾಗೇ ಕಾಣುತ್ತೆ, ಎಲ್ಲ ಸ್ಯಾರಿಗೂ ಮ್ಯಾಚ್ ಆಗುತ್ತೆ ಬಟ್ ಇದು. ಅಂದಾಗೆ ಇದನ್ನು ನಾನು ಇನ್ಸ್ಟಾದಲ್ಲೇ ತೊಗೊಂಡಿದ್ದು, ತುಂಬ ಚೆನ್ನಾಗೇ ಮ್ಯಾಚ್ ಆಗ್ತಾ ಇತ್ತು ಸ್ಯಾರಿಗೆ. ನಾನು ಈಗಾಗಲೇ ಕಂಚಿ ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ ಸ್ಯಾರಿಗಳದ್ದು, ಇನ್ನೂ ನೋಡಿಲ್ಲ ಅಂದರೆ ದಯವಿಟ್ಟು ಅದರಲ್ಲಿ ಹೋಗಿ ನೋಡಿ. ಅದರಲ್ಲಿ ಗ್ರೀನ್ ಸ್ಯಾರಿ ಇದೆ, ತುಂಬ ಚೆನ್ನಾಗಿದೆ. ಈ ಒಂದು ಸ್ಯಾರಿಗೆ ಮ್ಯಾಚ್ ಆಗೋಕ್ಕೆ ನಾನು ನೆಕ್ಲೆಸ್ ತೊಗೊಂಡಿದ್ದು, ಇದಕ್ಕೆ ಇಯರಿಂಗ್ಸ್ ಕೂಡ ಬಂದಿತ್ತು. ಅಂದಾಗೆ ಇದು ಕೂಡ ಇನ್ಸ್ಟಾದಲ್ಲೇ ನಾವು ಶಾಪ್ ಮಾಡಿದ್ದು. ಇದು ತುಂಬ ಚೆನ್ನಾಗಿದೆ, ಇದು ನಮ್ಮಮ್ಮಂಗೆ ಅಂತ ಹೇಳಿ ತೆಗೆದಿದ್ದು. ರೇಷ್ಮೆ ಸ್ಯಾರಿಗೆ ಮಾತ್ರ ಲಾಂಗ್ ನೆಕ್ಲೆಸ್ ಇದು ಸಕ್ಕದಾಗಿ ಕಾಣ್ತಾ ಇತ್ತು. ನಮ್ಮಮ್ಮಂಗೆ ಎಲ್ಲ ಎಲ್ಲರೂ ಅದೇ ಕೇಳ್ತಾಯಿದ್ರು, ತುಂಬ ಚೆನ್ನಾಗಾಗಿದೆ ಅಂತ ಹೇಳಿಬಿಟ್ಟು. ಇದರಲ್ಲೆಲ್ಲ ಸ್ಟೋನ್ ವರ್ಕ್ ಎಲ್ಲ ತುಂಬ ನೈಸ್ ಬಂದಿದೆ ವರ್ಕೆಲ್ಲ. ಗೋಲ್ಡನ್ ಆದರೆ 2-3 ಇರುತ್ತೆ, ಅದನ್ನೇ ಹಾಕ್ತಾ ಇರಬೇಕು ತಿರ್ಗಾ ಮುರ್ಗಾ. ಈ ಥರದ್ದಾದರೆ ಮ್ಯಾಚಿಂಗ್ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ, ಮದುವೆ ಟೈಮ್ ಅಲ್ವಾ. ಸೊ ಒಂದ್ಸರಿ ಶಾಪ್ ಮಾಡಿಟ್ಕೊಂಡ್ರೆ ಅದನ್ನು ಬೇರೆ ಬೇರೆದಕ್ಕೆ ಯೂಸ್ ಮಾಡ್ಬೋದು. ಅಂದಾಗೆ ಇದನ್ನು ನಾವು ಮೆಹೆಂದಿಗೆ ಮತ್ತು ಅರಿಶಿನ ಶಾಸ್ತ್ರಕ್ಕೆ ಅಂತ ತೊಗೊಂಡಿದ್ದು. ಇದನ್ನು ಮೀಶೋದಲ್ಲಿ ನಾವು ಶಾಪ್ ಮಾಡಿದ್ದು. ಇದು 300-350 ಒಳಗೆ ಆಗುತ್ತೆ. ಇದನ್ನು ನಾವು ಹ್ಯಾಂಡ್ ವರ್ಕ್ ಕೂಡ ಮಾಡ್ಬೋದು. ನಾನು ಮಾಡೋಣ ಅಂತ ಹೇಳಿಬಿಟ್ಟು ಮೆಟೀರಿಯಲ್ ಎಲ್ಲ ತೊಗೊಳೋಣ ಅನ್ನೋ ಟೈಮಲ್ಲಿ ಲಾಕ್ಡೌನ್ ಆಯಿತು. ಸೊ ಹಾಗಾಗಿ ನಾವು ಮೀಶೋದಲ್ಲೇ ಇದನ್ನು ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ವಿ. ಈ ಒಂದು ಜ್ಯುವೆಲರಿನ ನಾವು ಮೆಹೆಂದಿ ಶಾಸ್ತ್ರಕ್ಕೆ ಮತ್ತು ಅರಿಶಿನ ಶಾಸ್ತ್ರಕ್ಕೆ ಎರಡಕ್ಕೂ ಯೂಸ್ ಮಾಡಿದ್ವಿ. ಅಂದಾಗೆ ಇದು ಸ್ಟೋನು ಇರುವಂತಹ ಜ್ಯುವೆಲರಿ. ಇದು ಎಂಗೇಜ್ಮೆಂಟಿಗೆ ಅಂತ ಹೇಳಿ ತೆಗೆದಿದ್ದು ಶಿವಮೊಗ್ಗದಲ್ಲೇ. ಬಟ್ ಶಾಪಲ್ಲಿ ತುಂಬ ಕಾಸ್ಟ್ಲಿ ಆಯಿತು ನಮಗೆ. ಇದು ಇದು 1,200 ಆಯಿತು. ಜಸ್ಟ್ ಇದೊಂದೇ ಇಯರಿಂಗ್ ಮತ್ತು ಏನೂ ಇಲ್ಲ, ಜಸ್ಟ್ ಇದೊಂದೇ ನೆಕ್ ಪೀಸಿಗೆ ಅಷ್ಟೇ ಆಯಿತು. ಅದಕ್ಕಿಂತ ಇನ್ಸ್ಟಾನೇ ಬೆಟರ್ ಅಂತ ಅನ್ನಿಸ್ತು.
ಅಂದಾಗೆ ಅದಕ್ಕೆ ಮ್ಯಾಚಿಂಗ್ ಆಗಲಿ ಅಂತ ಅದೇ ಶಾಪಲ್ಲಿ ನಾವು ಶಿವಮೊಗ್ಗದಲ್ಲಿ ಗಾಂಧಿ ಬಜಾರ್ ಅಂತ ಇದೆ ಅಲ್ಲಿ ತುಂಬ ಶಾಪ್ಗಳಿದ್ದಾವೆ ಅಲ್ಲಿ ಒಂದರಲ್ಲಿ ತೊಗೊಂಡಿದ್ದು ಇದು ಸ್ಟೋನ್ದೇ ಬ್ಯಾಂಗಲ್ ಅದಕ್ಕೆ ಮ್ಯಾಚ್ ಆಗಲಿ ಅಂತ ಸೊ ಅರಿಶಿನ ಶಾಸ್ತ್ರಕ್ಕೆಲ್ಲ ಇದೇ ಬ್ಯಾಂಗಲ್ನ ಯೂಸ್ ಮಾಡಿಬಿಟ್ಟಿದ್ದಾಳೆ ಸೊ ಎಲ್ಲ ಅರಿಶಿನ ಹಾಗೆ ಇದೆ ಇನ್ನು ನಿಮಗೆ ಟೈಮ್ ಇದ್ದರೆ ಇನ್ಸ್ಟಾದಲ್ಲಿ ಶಾಪ್ ಮಾಡೋದು ಬೆಟರ್ ಅಂತ ಅನಿಸುತ್ತೆ ಇನ್ಸ್ಟಾದಲ್ಲಿ ಒಳ್ಳೊಳ್ಳೆ ಪೇಜಸ್ಗಳಿದ್ದಾವೆ ರೇಟಲ್ಲೂ ವೇರಿಯೇಷನ್ ಇರುತ್ತೆ ಯಾವುದಾದ್ರೂ ಒಂದು ಒಳ್ಳೆ ಪೇಜಸ್ನ ರಿವ್ಯೂ ಎಲ್ಲ ನೋಡಿಬಿಟ್ಟು ನೀವು ಸರ್ಚ್ ಮಾಡಿ ಆರ್ಡ್ರ್ ಮಾಡ್ಕೊಬೋದು ಚೆನ್ನಾಗಿರುತ್ತೆ ಜ್ಯುವೆಲರೀಸ್ ಎಲ್ಲ ಹಾಗೆ ಇದೊಂದು ಇಯರಿಂಗು ಹಾಗೆ ಎಕ್ಸ್ಟ್ರಾ ತೊಗೊಂಡಿದ್ದು ತುಂಬ ಚೆನ್ನಾಗಿದೆ ಇದು ಕೂಡ 250 ಏನೋ ಆಗಿತ್ತು ಇನ್ಸ್ಟಾದಲ್ಲಿ ಒಳ್ಳೆ ಲುಕ್ ಇತ್ತು ಮಾತ್ರ ಫಂಕ್ಷನ್ ಅಂದರೆ ತುಂಬ ಒಂದೇ ಜ್ಯುವೆಲರಿ ಹಾಕ್ಲಿಕ್ಕಾಗಲ್ಲಲ್ವಾ ಈ ಥರ ನಾವು ಆರ್ಟಿಫಿಷಿಯಲ್ ಜ್ಯುವೆಲರಿಗಳನ್ನೇ ಮ್ಯಾಚಿಂಗ್ ಹಾಕಿದರೆ ಫೋಟೋದಲ್ಲಿ ಒಳ್ಳೆ ಲುಕ್ ಕೂಡ ಬರುತ್ತೆ ಹಾಗೆ ಇದನ್ನು ಕೂಡ ನಾವು ಯೂಸ್ ಮಾಡ್ಬೋದು ಕೆಲವೊಂದು ಜ್ಯುವೆಲರಿಗಳನ್ನು ಬಾಡಿಗೆ ಕೂಡ ಕೊಡ್ಬೋದು ಅಂದಾಗೆ ನಾವು ಶಾಪ್ ಮಾಡಿದ್ದು ಇನ್ಸ್ಟಾಗ್ರಾಮ್ ಪೇಜ್ ಆದ ಶಕ್ತಿ ಜ್ಯುವೆಲ್ಸಿಂದ ಇದು ಯಾವುದೇ ರೀತಿಯಾದ ಪ್ರಮೋಟ್ ವಿಡಿಯೋ ಅಲ್ಲ ಬಟ್ ಇವರು ನಮಗೆ ತುಂಬಾ ಹೆಲ್ಪ್ಫುಲ್ ಆಗಿದ್ದರು ಯಾಕಂದರೆ ನಮಗೆ ಲಾಕ್ಡೌನ್ ಟೈಮಲ್ಲಿ ನಾವು ಆರ್ಡ್ರ್ ಮಾಡಿದ್ರಿಂದ ನಮ್ಮನ್ನು ಬೇಗ ಇನ್ ಟೈಮ್ ರೀಚ್ ಆಗುತ್ತೋ ಇಲ್ಲೋ ಅಂತ ಹೇಳಿ ತುಂಬ ಕನ್ಫ್ಯೂಷನ್ಸ್ ಇತ್ತು ಬಟ್ ಇವರು ಇಲ್ಲ ನಾವು ನಿಮಗೆ ಇನ್ ಟೈಮೇ ನಾವು ರೀಚ್ ಮಾಡಿಸ್ತೀವಿ ಅಂತ ಹೇಳಿ ಎಲ್ಲ ಭರವಸೆ ಕೊಟ್ಟು ನಮ್ಮ ಹತ್ರ ಆರ್ಡ್ರ್ ತೊಗೊಂಡಿದ್ರು ಇದಾಗಿತ್ತು ಮದುವೆಗೋಸ್ಕರ ನಾವು ಮಾಡಿದಂಥ ಜ್ಯುವೆಲರಿ ಶಾಪಿಂಗ್ ಲಾಗ್ ಐ ಹೋಪ್ ಈ ಲಾಗ್ ನಿಮಗೆ ಇಷ್ಟ ಆಯಿತು ಹೆಲ್ಪ್ಫುಲ್ ಆಗ್ಬೋದು ಅಂತ ಅಂದ್ಕೊತೀನಿ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್